ಚಿಂಚೋಳಿ ತಾಲೂಕಿನ ಕರ್ನಾಟಕ ಪ್ರದೇಶ ಗೊಂಡ ಸಂಘ ಚಿಂಚೋಳಿ ಅಧ್ಯಕ್ಷರಾದ ಹನುಮಂತ್ ಕೆ ಪೂಜಾರಿ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ಪ್ರದೇಶ ಗುಂಡ ಕುರುಬರ ಸಂಘ ಚಿಂಚೋಳಿ ವತಿಯಿಂದ ದಿನಾಂಕ 1/1/2024 ಬೆಳಗ್ಗೆ 11 ಗಂಟೆಗೆ ತಾಲೂಕಿನ ಗೊಂಡ ಕುರುಬ ಸಮುದಾಯದ ಬಂಧುಗಳು ಕೂಡಿಕೊಂಡು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಣಿ ಬ್ರಿಡ್ಜ್ ಗುಲ್ಬರ್ಗಾ ಗೊಂಡ ಕುರುಬ ಹೋರಾಟ ಸಮಿತಿ ಚಿಂಚೋಳಿ ವತಿಯಿಂದ ಗೊಂಡ ಪರ್ಯಾಯ ಪದ ಕುರುಬ ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಚಿಂಚೋಳಿ ಪಟ್ಟಣದ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ಕುರುಬರೇ ಗೊಂಡರು, ಗೊಂಡರೇ ಕುರುಬರು ಎಂದು ಘೋಷಣೆ ಕೂಗುತ್ತಾ ಸಮಾಜದ ಪುರುಷ ಮತ್ತು ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ತಾಲೂಕಿನ ತಹಶೀಲ್ದಾರರು ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಅದಕ್ಕಾಗಿ ತಾಲೂಕಿನ ಗೊಂಡ ಕುರುಬ ಕುಲ ಬಾಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೋರಾಟದ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಆನೇಕಲ್, ಕೃಷ್ಣಪ್ಪ ಮಿರಿಯಾಣ, ಗೋಪಾಲ್ ಗಾರಂಪಲ್ಲಿ, ರವೀಂದ್ರ ಪೂಜಾರಿ, ರಾಜ್ಕುಮಾರ್ ಖಂಡಗೊಂಡ ಮಹದೇವಪ್ಪ ಪೂಜಾರಿ, ರಾಜು ಪೂಜಾರಿ, ಗೋಪಾಲ್ ಅವರಾತ್ ಇನ್ನೂ ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್, ಕನ್ನಡ, ಚಿಂಚೋಳಿ. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್, ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲಯನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್, ಮೇನ್ ರೋಡ್, ಹುಮ್ನಾಬಾದ್. ಪ್ರತಿ ಸಮಾಜದಂತೆ ಗೊಂಡ ಮತ್ತು ಪೂರ್ವ ಸಮಾಜ ಮುಖ್ಯವಾಹಿನಿಗೆ ಬಂದು ಹಳ್ಳಿಯಲ್ಲಿ ಜೀವನ ಮಾಡೋದಿರ್ತಕ್ಕಂಥವ್ರು, ಈಗಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ಗುಡ್ಡಗಾಡ್ಲಿಂದ ಬಂದು ಹಳ್ಳಿಗೆ ಬಂದಿದ್ದೀವಿ. ಈಗೇನಪ್ಪ ಅಂದ್ರೆ ನಮಗೆ ಕುರುಬ ಅಂತಕ್ಕಂಥ ಪದ ಬಂದ ಕುರಿಕಾಯರಲ್ಲಿ ನಮ್ಮ ಉನ್ನತವಾಗಿ ಗೊಂಡ ಸಮಾಜದವರು ಇದನ್ನು ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಂದರೆ 1976 ಕರ್ನಾಟಕದ ಅಂದಿನ ಮುಖ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಕಲಬುರಗಿ ಮತ್ತು ಬೀದರ್ ಯಾದಗಿರಿ ಜಿಲ್ಲೆ ಈ ಮೂರು ಜಿಲ್ಲೆಗಳು ಕುರುಬರು ಇವರಿಗೆ ಅಂತಾರ, ಗೊಂಡಲು ಇವರಿಗೆ ಅಂತಾರ, ಸಿನಾನಿಮ ಸೋಡ್ ಎರಡೂ ಒಂದೇ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥದ್ದು. 96 ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಆಗಲಿ ಭಾರತೀಯ ಜನತಾ ಪಕ್ಷವಾಗಲಿ ಯಾವುದು ಈ ಒಂದು ಮೂಲ ಗೊಂಡ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಯಾರೂ ಮಾಡಿಲ್ಲ. ಅದಕ್ಕಾಗಿ ಇದನ್ನು ಮಾಡಿರಿ ಅಂತಕ್ಕಂಥದ್ದನ್ನು 1/1/2021 ಚಿಂಚೋಳಿ ಬಸ್ ನಿಲ್ದಾಣದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಭಾರೀ ಸಂಖ್ಯೆಯಲ್ಲಿ ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹಕ್ಕೊತ್ತಾಯನ್ನು ಮಾಡ್ತಾ ಇದ್ದೇವೆ. ಸಮಸ್ತ ಚಿಂಚೋಳಿ ತಾಲೂಕಿನ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿ ಮಾಡಿದೆ ಅಂತಕ್ಕಂಥದ್ದನ್ನು. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ. ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು, ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.